ಕಳೆದ ವಾರ ರಿವೋಲ್ಟ್ ಆರ್ ವಿ 400 ಬೈಕ್ ಬಗ್ಗೆ ಮತ್ತು ನಮ್ಮ ಬೆಂಗಳೂರಲ್ಲಿ ಹೊಸದಾಗಿ ಓಪನ್ ಆದಂತಹ ಶೋರೂಮ್ ಬಗ್ಗೆ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೆ. ಆ ವಿಡಿಯೋನಲ್ಲಿ ನಾನು ಮಿಸ್ ಮಾಡಿದಂತಹ ಕೆಲ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಗಳನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಡಿಸೈನ್ ಅನ್ನು ನೋಡಿದ್ರೆ KTM ಡ್ಯೂಕ್ ತರ ಫೀಲ್ ಕೊಡುತ್ತೆ. ಇನ್ನು ಪರ್ಫಾರ್ಮೆನ್ಸ್ ಅಂತೂ ಪರ್ಸನಲ್ ಆಗಿ ನಂಗೆ ಸೂಪರ್ ಅನಿಸ್ತು. ಈ ಒಂದು ಪ್ರೈಸ್ ರೇಂಜ್ ಗೆ ರಿವೋಲ್ಟ್ ಆರ್ ವಿ 400 ನ ಎಕ್ಸ್ ಶೋರೂಮ್ ಬೆಲೆ ಈವಾಗಲೇ ಹೇಳಿದ್ರೆ ಮಜಾ ಇರಲ್ಲ, ಕೊನೆ ತನಕ ನೋಡಿ. ಸರಿ, ಈ ವಾಹನದ ARAI ಸರ್ಟಿಫೈಡ್ ರೇಂಜ್ 156 ಕಿಲೋಮೀಟರ್ ಗಳು, ಅದು ಎಕೋ ಮೋಡ್ ನಲ್ಲಿ. ಅದೇ ರಿಯಲ್ ರೇಂಜ್ 150 ಕಿಲೋಮೀಟರ್ ಅಂತ ಹೇಳಲಾಗ್ತಿದೆ. 0-75% ಚಾರ್ಜ್ ಮಾಡಲು ಸುಮಾರು 3 ಗಂಟೆಗಳ ಕಾಲ ಬೇಕಾಗುವುದು. 0-100% ಚಾರ್ಜ್ ಪಡೆಯಲು 4.5 ಗಂಟೆಗಳ ಕಾಲ ಬೇಕಾಗುತ್ತದೆ. ಇದರಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ. ಸ್ವಾಪಬಲ್ ಬ್ಯಾಟರಿ ಅಲ್ವಾ, ಫಾಸ್ಟ್ ಚಾರ್ಜಿಂಗ್ ಕೊಡದೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಿಮ್ಮಲ್ಲಿ ಕೆಲವರಿಗೆ ಅನಿಸಬಹುದು. ಆದ್ರೆ ತುಂಬಾ ಸ್ವಾಪಿಂಗ್ ಸ್ಟೇಷನ್ಸ್ ನಿರ್ಮಾಣ ಮಾಡ್ಬೇಕಲ್ವಾ. ಮೊದಲು ಸ್ವಾಪಿಂಗ್ ಸ್ಟೇಷನ್ಸ್ ಗಳಿಗಿಂತ ಚಾರ್ಜಿಂಗ್ ಸ್ಟೇಷನ್ಸ್ ಇನ್ನು ಈಸಿಯಾಗಿ ನಿರ್ಮಾಣ ಮಾಡಬಹುದು. ನನ್ನ ಅನಿಸಿಕೆ ಏನಂದ್ರೆ ಎಲ್ಲಾ ಎಲೆಕ್ಟ್ರಿಕ್ ಬೈಕ್ ಗಳಲ್ಲೂ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದ್ರೆ ಒಳ್ಳೇದು. ಆದ್ರೆ ಅದ್ರ ಯೂಸೇಜ್ ಎಮರ್ಜೆನ್ಸಿ ಪರ್ಪಸ್ ಗೆ ಮಾತ್ರ ಇರಬೇಕು. ರೆಗ್ಯುಲರ್ ಆಗಿ ಏನಾದ್ರೂ ನೀವು ಫಾಸ್ಟ್ ಚಾರ್ಜಿಂಗ್ ಯೂಸ್ ಮಾಡಿದ್ರೆ ಬ್ಯಾಟರಿ ಹಾಳಾಗುತ್ತಷ್ಟೇ. ಈ ವಾಹನದಲ್ಲಿ ರಿಮೂವಬಲ್ ಲಿಥಿಯಂ ಅಯನ್ ಬ್ಯಾಟರಿ ಬಳಸಲಾಗಿದೆ. ಅದರ ಕೆಪಾಸಿಟಿ 3.24 ಕಿಲೋವಾಟ್ ಗಳಷ್ಟು. ಅದರ ತೂಕ 20 ಕಿಲೋ. ರೈಡಿಂಗ್ ಮೋಡ್ಸ್ ಬಗ್ಗೆ ನೋಡೋಣ. ರಿವರ್ಸ್ ಮೋಡ್ ಇದ್ರಲ್ಲಿ ಕೊಟ್ಟಿಲ್ಲ. ಎಕೋ ಮೋಡ್ ನಲ್ಲಿ ಟಾಪ್ ಸ್ಪೀಡ್ ಸುಮಾರು 40-45 ಕಿಲೋಮೀಟರ್ ಗಳಷ್ಟು. ಈ ಸ್ಪೀಡ್ ನಲ್ಲಿ ಚಲಾಯಿಸಿದರೆ ಸುಮಾರು 150 ಕಿಲೋಮೀಟರ್ ಗಳ ರೇಂಜ್ ಪಡೆಯಬಹುದು. ನಾರ್ಮಲ್ ಮೋಡ್ ನಲ್ಲಿ ಟಾಪ್ ಸ್ಪೀಡ್ ಸುಮಾರು 65 ಕಿಲೋಮೀಟರ್ ಗಳಷ್ಟು. ಈ ಸ್ಪೀಡ್ ನಲ್ಲಿ ಚಲಾಯಿಸಿದರೆ ಸುಮಾರು 100 ಕಿಲೋಮೀಟರ್ ಗಳ ರೇಂಜ್ ಪಡೆಯಬಹುದು. ಎಕೋ ಮೋಡ್ ನಲ್ಲಿ ಟಾಪ್ ಸ್ಪೀಡ್ ಸುಮಾರು 85 ಕಿಲೋಮೀಟರ್ ಗಳಷ್ಟು. ಈ ಸ್ಪೀಡ್ ನಲ್ಲಿ ಚಲಾಯಿಸಿದರೆ ಸುಮಾರು 80 ಕಿಲೋಮೀಟರ್ ಗಳ ರೇಂಜ್ ಪಡೆಯಬಹುದು. ಇದರಲ್ಲಿ RBS ರೀಜನರೇಟಿವ್ ಬ್ರೇಕಿಂಗ್ ಸಿಸ್ಟಮ್ ಬಳಸಲಾಗಿದೆ ಹಾಗೂ ಡಿಸ್ಕ್ ಬ್ರೇಕ್ ಕೊಡಲಾಗಿದೆ. ಸಸ್ಪೆನ್ಷನ್ ನೋಡಿದರೆ ಫ್ರಂಟ್ ನಲ್ಲಿ ಅಪ್ಸೈಡ್ ಡೌನ್ ಫೋರ್ಕ್ ಕೊಟ್ಟಿದ್ದಾರೆ. ಹಿಂದೆ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಕೊಡಲಾಗಿದೆ. 215 ಮಿಲಿಮೀಟರ್ ಗಳಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಪಡೆದಿದೆ. ಆರ್ವಿ 400 3 ಕಿಲೋವಾಟ್ ಗಳ ಮಿಡ್ ಡ್ರೈವ್ ಮೋಟರ್ ನ ಸಹಾಯದಿಂದ ಚಲಿಸುತ್ತದೆ ಹಾಗೂ 5 ಕಿಲೋವಾಟ್ ಗಳಷ್ಟು ಪೀಕ್ ಪವರ್ ಹೊರಪಡಿಸುತ್ತದೆ. ಈ ಆರ್ವಿ 400 ಇಂಡಿಯಾದ ಮೊಟ್ಟ ಮೊದಲ AI ಎನೇಬಲ್ ಎಲೆಕ್ಟ್ರಿಕ್ ಬೈಕ್. ಸ್ಮಾರ್ಟ್ ಫೀಚರ್ಸ್ ಅಂತ ನೋಡಿದ್ರೆ ರಿಮೋಟ್ ಲಾಕ್ ಅನ್ಲಾಕ್, ರಿಮೋಟ್ ಸ್ಟಾರ್ಟ್, ಫೈಂಡ್ ಮೈ ರಿವೋಲ್ಟ್ ಆಪ್ಷನ್ ಈ ವಾಹನದ ರಿಮೋಟ್ ಕಂಟ್ರೋಲರ್ ನಲ್ಲಿದೆ. ಈ ಆರ್ವಿ 400 ಕೀಲೆಸ್ ಎಂಟ್ರಿ ಬೈಕ್. ರೆಬೆಲ್, ರಿವೋಲ್ಟ್, ರೋರ್, ರೇಜ್ ಅಂತ 4 ಬಗೆಯ ಸೌಂಡ್ ಮೋಡ್ ಗಳನ್ನು ಕೊಡಲಾಗಿದೆ. ಅದನ್ನ ಮೈ ರಿವೋಲ್ಟ್ ಆಪ್ ಮೂಲಕ ಬದಲಾಯಿಸಿಕೋಬಹುದು. ಇನ್ನು ಲೈಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಫ್ರಂಟ್ ನಲ್ಲಿ LED DRL ಕೊಡಲಾಗಿದೆ. ಟೈಲ್ ಲೈಟ್ ಮತ್ತು ಇಂಡಿಕೇಟರ್ ಗಳು ಸಹ LED ಲೈಟ್ ಗಳು ಬಳಸಲಾಗಿದೆ. ಹೈಬೀಮ್ ಪರ್ಪಸ್ ಗೆ ಮಾತ್ರ ಮುಂದೆ ಪ್ರೊಜೆಕ್ಷನ್ ಲೈಟ್ ಕೊಡಲಾಗಿದೆ. ಇದರ ಡಿಜಿಟಲ್ ಡ್ಯಾಶ್ ಬೋರ್ಡ್ ಸ್ಪೀಡ್, ಓಡೋಮೀಟರ್, ರೇಂಜ್ ಪ್ರಿಡಿಕ್ಷನ್ ಹಾಗೂ ಬ್ಯಾಟರಿ ಪರ್ಸನ್ ಗಳ ವಿಚಾರ ತಿಳಿಸುತ್ತದೆ. ರೆಬೆಲ್ ರೆಡ್, ಮಿಸ್ಟ್ ಗ್ರೇ, ಕಾಸ್ಮಿಕ್ ಬ್ಲಾಕ್ ಅಂತ ಸದ್ಯಕ್ಕೆ 3 ಬಣ್ಣಗಳಲ್ಲಿ ಲಭ್ಯವಿದೆ. ಕರ್ನಾಟಕದಲ್ಲಿ ನೀವು ಬೆಂಗಳೂರು, ಹುಬ್ಳಿ, ಬೆಳಗಾವಿ, ಮಂಗಳೂರು, ಮೈಸೂರು ಈ 5 ಸಿಟಿಗಳಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ಈ ಆರ್ವಿ 400 ನ ಬುಕ್ ಮಾಡ್ಕೋಬಹುದು. ಅಥವಾ ನಿಮ್ ರಿಲೇಟಿವ್ಸ್ ಯಾರಾದ್ರೂ ವಾಸ ಮಾಡ್ತಾ ಇದ್ರೆ ಅವರ ಅಡ್ರೆಸ್ ಪ್ರೂಫ್ ನ ಕೊಟ್ಟು 19,999 ರೂಪಾಯಿಗಳಿಗೆ ಪ್ರೀ ಬುಕ್ ಮಾಡ್ಕೋಬಹುದು. ಈ ವಾಹನದ ಎಕ್ಸ್ ಶೋರೂಮ್ ಬೆಲೆ ಸಬ್ಸಿಡಿಯ ನಂತರ 1,24,999 ರೂಪಾಯಿಗಳು. ಬುಕ್ ಮಾಡೋ ಮುಂದೆ ಒಮ್ಮೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ರಿವ್ಯೂ ನೋಡಿ ಆರ್ಡರ್ ಮಾಡೋಕೆ. ಇದು ಸ್ಮಾರ್ಟ್ ಫೋನ್ ಅಲ್ಲ. ಬ್ಯಾಟರಿ ವಾರಂಟಿ 6 ವರ್ಷ ಅಥವಾ 1,00,000 ಕಿಲೋಮೀಟರ್ ಗಳು ಪಡೆದಿದೆ. ನಿಮಗೆ ಸ್ಪೋರ್ಟಿ ಬೈಕ್, ರಿಮೂವಲ್ ಬ್ಯಾಟರಿ, ಒಳ್ಳೆ ವಾರಂಟಿ ಪೀರಿಯಡ್ ಬೇಕು ಅಂದಲ್ಲಿ ಈ ಆರ್ವಿ 400 ನ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡಬಹುದು. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್. ಹಾಯ್ ವ್ಯೂವರ್ಸ್, ಈಗ ನಾವು ಇಲ್ಲಿ ಬಂದಿರತಕ್ಕಂತ ಒಂದು ಕಸ್ಟಮರ್ ನ, ಅವರು ಇಲ್ಲಿ ಏನಕ್ಕೆ ಬಂದಿದ್ರು, ಆಕ್ಚುಲ್ ಆಗಿ ಈ ಶೋರೂಮ್ ಏನಕ್ಕೆ ಬಂದ್ರು, ಪ್ಲಸ್ ಅವ್ರಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ನಾಲೆಜ್ ಹೆಂಗ್ ಸಿಕ್ತು, ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಕ್ಕೆ ತಗೊಂಬೇಕು ಅನ್ಕೊಂತ ಇದಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಕೇಳಿ ತಿಳ್ಕೊಳೋಣ. ಫಸ್ಟ್ ಇವಾಗ ಅವ್ರ ಬಗ್ಗೆ ತಿಳ್ಕೊಳೋಣ. ಫಸ್ಟ್ ಸರ್, ನಿಮ್ ಬಗ್ಗೆ ನೀವು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸಿ. ನಾನೊಬ್ಬ ಫ್ರೀಲೆನ್ಸ್ ಫೋಟೋಗ್ರಾಫರು. ಓಕೆ. ಸೊ ನಮ್ದು ಜಾಸ್ತಿ ಓಡಾಟ ಇರುತ್ತೆ, ಪೆಟ್ರೋಲ್ ಹಾಕ್ಸಿ ಸುಸ್ತಾಗಿದ್ದೀವಿ, ಅದಕ್ಕೆ ನೋಡಿದ್ವಿ ಏತರ್ ಗಾಡಿ ಇದೆ, ಇವಾಗ ಏತರ್ ಗಾಡಿಲಿ ಯೂಸ್ ಮಾಡ್ತಾ ಇದ್ದೀವಿ, ಹಾಗೆ ಬೈಕ್ ಕಾನ್ಸೆಪ್ಟ್ ಹೇಗಿದೆ ನೋಡೋಣ ಅಂತ ಬಂದೆ. ಓಕೆ. ಗಾಡಿ ಚೆನ್ನಾಗಿದೆ. ಟೆಸ್ಟ್ ರೈಡ್ ಮಾಡಿದ್ರಾ ನೀವು? ಮಾಡಿದೆ, ಚೆನ್ನಾಗಿದೆ, ಖುಷಿ ಆಯಿತು. ಟೆಸ್ಟ್ ರೈಡ್ನಲ್ಲಿ ನಿಮ್ಗೆ ಏನಾದರೂ ಪ್ಲಸ್ ಪಾಸಿಟಿವ್ಸ್ ಅಂತ ಅನಿಸಿದ್ರೆ ನಿಮ್ಗೆ ಏನಾದರೂ? ಪಾಸಿಟಿವ್ ಎಲ್ಲ ಇದೆ. ಓನ್ಲಿ ಥಿಂಗ್ ಇದರಲ್ಲಿ ಮೈನಸ್ ನಾನು ಏನು ನೋಟಿಸ್ ಮಾಡಿದ್ದು ಅಂದರೆ ಫುಟ್ ರೆಸ್ಟ್ ಮಾತ್ರ ಸ್ವಲ್ಪ ಹಿಂದೆ ಇದೆ, ಅದು ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದೇನೋ ಅಂತ. ಓಕೆ ಓಕೆ. ಹಾರ್ಡ್ಲಿ ಓಡಿಸಿದ 1 ಕಿಲೋಮೀಟರ್ ಏನು ಗೊತ್ತಾಗಲ್ಲ, ಲಾಂಗ್ ರನ್ ಅಲ್ಲಿ ಅದು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅವರು ನೀವು ಐ ಮೀನ್ ನೀವು ಈ ಬೈಕ್ ತಗೊಬೇಕಂತ ಏನಕ್ಕೆ ಅನ್ಕೊಂಡಿದ್ದೀರಾ? ಈಗಾಗಲೇ ನೀವು ಹತ್ರ ಏತರ ಇದೆ ಅಂತ ಹೇಳಿದ್ರಲ್ವಾ? ಏತರ್ ಇದೆ, ಏತರ್ ನಿಮ್ಗೆ ಏನೇ ಆದ್ರೂ ಅದು ಮೊಪೆಟ್ ತರ ಇದು, ನಾನು ಗೇರ್ ಇರ್ಬೋದು ಅಂತ ಬಂದಿದ್ದೆ. ಗೇರ್ ಇಲ್ಲ, ಇದು ಸಮಥಿಂಗ್ ಲೈಕ್ ಏತರ್ ಓನ್ಲಿ, ಬಟ್ ಅಡ್ವಾನ್ಸ್ಡ್ ಸ್ವಲ್ಪ ಚೆನ್ನಾಗಿದೆ, ಗ್ರಿಪ್ ಚೆನ್ನಾಗಿದೆ, ಹ್ಯಾಂಡ್ ಗ್ರಿಪ್ ಎಲ್ಲ. ಓಕೆ. ಐ ಮೀನ್
ಈ ಬೈಕ್ ನಲ್ಲಿ ಈ ಬೈಕ್ ನ ನೀವು ಯಾರಿಗೋಸ್ಕರ ತಗೊಳ್ತಾ ಇದೀರಾ? ನಿಮ್ಗೋಸ್ಕರ ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್? ನನಗೋಸ್ಕರ. ಓಕೆ, ನಿಮ್ಗೋಸ್ಕರ ತಗೊಳ್ಬೇಕಂತ? ಇಲ್ಲ, ನನ್ನ ಮಗಂಗೆ ಇಬ್ಬರಲ್ಲಿ ಒಬ್ಬರಿಗೆ ಆಗುತ್ತೆ ಅಂತ. ಓಕೆ, ಈಗ ನಿಮ್ಮ ಮನೆಯಲ್ಲಿ ಏತರ್ ಮಾತ್ರ ಇದೆಯಾ ಇಲ್ಲ ಪೆಟ್ರೋಲ್ ಗಾಡಿನ ಯಾವ್ದಾರು ಇದೆಯಾ? ಪೆಟ್ರೋಲ್ ಇದೆ, ಏತರ್ ಇದೆ. ಓಕೆ, ಸೊ ಪೆಟ್ರೋಲ್ ಆಲ್ಮೋಸ್ಟ್ ಸ್ಟಾಪೇ ಮಾಡಿದ್ದೀವಿ, ಏತರ್ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇನ್ನ ಬೇರೆ ಬೇರೆ ಓಲಾ ಸಿಂಪಲ್ ಒನ್ ಅಂತ ತುಂಬಾ ಬಂದಿದೆ, ನೋಡಿಲ್ಲ ಇನ್ನು ನಾನು. ಓಲಾ ನೋಡ್ಬೇಕು, ಐ ಕ್ಯೂಬ್ ಚೆನ್ನಾಗಿದೆ. ಐ ಕ್ಯೂಬ್ ನೋಡಿದ್ರೆ ಐ ಕ್ಯೂಬ್ ಟೆಸ್ಟ್ ಡ್ರೈವ್ ಮಾಡ್ತಾ ಅದು ಮಾಡಿ ನೋಡಿದ್ರು. ಓಕೆ, ಸೊ ಚೆನ್ನಾಗಿ ನಿಮ್ಗೆ, ಐ ಮೀನ್ ಅದು ಕಂಪೇರ್ ಮಾಡಿದ್ರೆ ಇದು ನಿಮ್ಗೆ ಹೆಂಗ ಅನಿಸ್ತು ಈ ಬೈಕು? ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಇದೊಂದು ಫುಟ್ ರೆಸ್ಟ್ ಒಂದು ಯೋಚನೆ ಮಾಡಿ ನೋಡ್ಬೇಕು. ಸೀಟಿಂಗ್ ಎಲ್ಲ ನಿಮ್ಗೆ ಓಕೆ ಪರವಾಗಿಲ್ಲ? ಸೀಟಿಂಗ್ ಚೆನ್ನಾಗಿದೆ. ಓಕೆ, ಹಿಂದ್ಗಡೆ ಪಿಲಿಯನ್ ರೈಡಿಂಗ್ ಕೂತ್ ನೋಡಿಲ್ಲ, ಅದು ನನಗೆ ಸ್ವಲ್ಪ ಸ್ಪೋರ್ಟ್ಸ್ ಬೈಕಲ್ಲಿ ಹಿಂದೆ ಕೂತ್ಕೊಳ್ಳೋಕೆ ಕಷ್ಟ ಆಗ್ಬೋದೇನೋ ಅಂತ ನನಗೆ. ಓಕೆ ಓಕೆ, ನಾನು ಓಡಿಸ್ ನೋಡಿದ್ದೆ ಅಷ್ಟೇ, ಪಿಲಿಯನ್ ರೈಡಿಂಗ್ ಕೂತ್ ನೋಡಿಲ್ಲ, ಅದು ಗೊತ್ತಿಲ್ಲ. ನೀವು ಎಲ್ಲಿದ್ದೀರಾ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಬಸವನಗುಡಿ. ಬಸವನಗುಡಿ ಇಲ್ಲೇ ಬೆಂಗಳೂರಿನಲ್ಲಿ. ಸೊ ಈಗ ನಾವು ತಿಳ್ಕೊಂಡಿದ್ದಾಯ್ತು ಈಗ ಇವ್ರು ಏನಕ್ಕೆ ಬಂದ್ರು ಅಂತ ನಾವು ತಿಳ್ಕೊಂಡ್ರಿ. ಸೊ ಇವ್ರು ಇವ್ರ ಒಂದು ಕಸ್ಟಮರ್ ಒಂದು ಕನ್ಸ್ಯೂಮರ್ ಬಾಯಿಂದ ತಿಳ್ಕೊಂಡಿದ್ದಾಯ್ತು ಆ ಬೈಕ್ ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅಂತ. ಸೊ ನಾವು ಇದೇ ರೀತಿ ಇನ್ನು ಬೇರೆ ಬೇರೆ, ಇದೇ ಫಸ್ಟ್ ಟೈಮ್ ನಾವು ರಿವ್ಯೂ ಮಾಡ್ತಾ ಇರೋದು ಕಸ್ಟಮರ್ ಹತ್ರ ಹೋಗಿ, ಇದೇ ರೀತಿ ನಿಮಗೂ ಏನಾದರೂ ರಿವ್ಯೂ ಕೊಡಬೇಕು ಅನಿಸಿದ್ರೆ ಅಥವಾ ಬೈಕ್ ಬಗ್ಗೆ ಏನಾದರೂ ನೀವು ಯೂಸ್ ಮಾಡ್ತಿರೋ ಬೈಕ್ನ ಅಥವಾ ನಿಮ್ಗೆ ಏನಾದರೂ ಬೈಕ್ ಬಗ್ಗೆ ಶೇರ್ ಮಾಡ್ಕೊಬೇಕು ಅನಿಸಿದ್ರೆ ಶೀಘ್ರದಲ್ಲಿ ನಾವು ಒಂದು ಟೆಲಿಗ್ರಾಮ್ ಗ್ರೂಪ್ನ ಓಪನ್ ಮಾಡೋಣ ಅಂತ ಇದ್ದೀವಿ. ಬೈಕ್ ಬಗ್ಗೆ ನ್ಯೂಸ್ ಏನಾದರೂ ಬರಲಿ ಅಥವಾ ಏನಾದರೂ ಹೇಳೋ ಆಗಿರಲಿ, ನೀವು ಅಲ್ಲಿ ಬಂದು ಶೇರ್ ಮಾಡ್ಕೋಬೋದು. ಅಥವಾ ನೀವು ಬೆಂಗಳೂರಿನಲ್ಲಿ ಏನಾದರೂ ಇದ್ರಂದರೆ ನಾವು ನಿಮ್ಮ ಹತ್ರನೂ ಬಂದು ರಿವ್ಯೂ ತೆಗೆಯೋಕ್ಕೆ ರೆಡಿಯಾಗಿದ್ದೀರಿ. ಇದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಜೆನ್ಯೂನ್ ಇನ್ಫಾರ್ಮೇಷನ್ಗಳನ್ನ ಪಡ್ಕೊಳ್ಳೋಕ್ಕೆ ನಮ್ಮ ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.